ನಮಸ್ತೆ. ಇವತ್ತು ಒಂದು ಹುಟ್ಟುಹಬ್ಬದ ಸಂಭ್ರಮದ ನಡುವೆ ಮತ್ತೊಂದು ಸಂಭ್ರಮ ಪ್ರೊಡಕ್ಷನ್ ಲಾಗ್ತಾ ಇದೆ. ಇದೊಂದು ಒಂದು ಮೊದಲಿಂದ ಒಂದು ಕನ್ಸು ಇಟ್ಕೊಂಡಿದ್ವಿ, ಏನಾದರೂ ಒಂದು ಡಿಫ್ರೆಂಟ್ ಆಗಿ ಒಂದು ಮಾಡಬೇಕು ಅಂತ. ಅದೇ ರೀತಿ ಇನ್ನು ಕೆಲವೇ ದಿನದಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತೀವಿ. ನಮ್ಮ ಡೈರೆಕ್ಟರ್ ಬಂದು ಅವನು 8 ವರ್ಷ ಆಯಿತು ಯು ಎಸ್ ಅಲ್ಲಿ ಇದ್ದಾನೆ. 5 ವರ್ಷದಿಂದ ಸಣ್ಣ ಪುಟ್ಟ ಕೆಲಸ ಹಾಲಿವುಡಲ್ಲಿ ಪ್ರೊಡಕ್ಷನ್ಸಲ್ಲಿ ಕೆಲಸ ಮಾಡಿಕೊಂಡು ನಾವು ಗ್ರೌಂಡ್ ಲೆವೆಲಿಂದನೇ ಮಾಡ್ತಾ ಇದ್ದೀವಿ. ನಾವೇನು ದೊಡ್ಡದು ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಲ್ಲ, ನಾವು ಒಂದು ಬೇಸಿಕ್ಕಾಗಿ ಗ್ರೌಂಡ್ ವರ್ಕಲ್ಲಿ ನಮ್ದೇನಿದೆಯೋ ಲಿಮಿಟೇಷನ್ ಬಜೆಟಲ್ಲೇ ಮಾಡೋದು. ಇನ್ನೊಂದು ಸ್ವಲ್ಪ ದಿವಸ ಇಲ್ಲೇ ನಾನೆಲ್ಲ ಅಪ್ಡೇಟ್ ಕೊಡ್ತೀನಿ. ಅದು ಸ್ಪೆಲ್ ಅದೇ ಸ್ವಲ್ಪ ಡಿಫ್ರೆಂಟ್. ವಿ ರೌಡ್ ಅಂದರೆ, ವಿ ಅಂದರೆ ವಿನಯ್, ರೌಡ್ ಅಂದರೆ ಸ್ಪ್ಯಾನಿಷಲ್ಲಿ ಐರನ್ ಅಂತ. ನಂದು ಸ ಒಂದು ನೇಮ್ ಅದು, ಒಂದು ಇಟ್ಕೊಂಡು ಅದನ್ನ ಇಟ್ಕೊಂಡು ಮಾಡ್ಕೊಂಡು ಮಾಡಿರೋದು ಅಷ್ಟೇ. ಅದೇ ಅದೇನು ಬೇಕೋ ಅವರು ಕನ್ಫ್ಯೂಸ್ ಮಾಡ್ಕೊಳ್ಳಿ, ಅವರು ಇದಾಗಲಿ ಅಂತ ಇಟ್ಕೊಂಡಿದ್ದು. ನಾವೀಗ ಎಕ್ಸಾಂಪಲ್, ನಾವು ಟ್ರಾವೆಲಿಂಗು, ಒಂದು ಫನ್ ಲವಿಂಗು ಆ ಥರ ಪ್ಲ್ಯಾನ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಹೌದು, ನಾವೇನೇ ಮಾಡಿದ್ರು ಡಿ ಬಾಸ್ ಸಪೋರ್ಟ್ ಮಾಡಿಕೊಂಡೇ ಇದ್ದಾರೆ. ದರ್ಶನ್ ಸರ್ ನಾವೇನೇ ಕೇಳಿದ್ರು ಯಾವುದು ಇಲ್ಲ ಅಂದಿಲ್ಲ. ಇವತ್ತು ಅಷ್ಟೇ ಅವ್ರೀಗ ಎಲೆಕ್ಷನಲ್ಲಿ ಬ್ಯುಸಿ ಇದ್ರೂ ಇವತ್ತು ಡೇಟ್ ನಿಮಗೆ ಅಂತ ಹೇಳಿ ಪಾಪ ಅದು ಮಾಡಿಕೊಟ್ಟಿದ್ದಾರೆ. ಅದು ನಾವು ಅವರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು. ಯಾಕೆ ಸರ್ ಸಿನಿಮಾ ಮೇಲೆ ಅಷ್ಟೊಂದು ಪ್ರೀತಿ? ಸಿನಿಮಾ ನಾವು ಚಿಕ್ಕ ಹುಡುಗರಿಂದನೂ ಪ್ರೀತಿ ಇದ್ದೇ ಇರುತ್ತೆ. ಅಂದರೆ ಇನ್ ದ ಸೆನ್ಸ್ ಟೈಮ್ ಬರಬೇಕಷ್ಟೇ. ಈಗ ಒಂದೇ ಸತಿ ಏನು ಮಾಡೋಕ್ಕಾಗಲ್ವಲ್ಲ, ಎಲ್ಲ ಕೆಲಸ ಗ್ರೌಂಡ್ ಲೆವೆಲಿಂದ ಕೆಲಸ ಮಾಡ್ಕೊಂಬಂದ್ರೆ ಏನು ಅಂತ ಗೊತ್ತಾದರೆ ಮಾಡ್ಬೋದು. ಇಲ್ಲ ನಾವೇನು ಸುಮ್ಮನೆ ದೊಡ್ಡದಾಗ ಅದು ಮಾಡ್ತೀವಿ ಇದು ಮಾಡ್ತೀವಿ ಅದೇನು ಮಾಡೋಲ್ಲ. ಎಲ್ಲೈತು ಇಸ್ಕೊಳ್ಳಿ. ನಾವು ದರ್ಶನ್ ಸರ್ ಈಗ ಆಗಲೇ 10 ಜನ ಕಾಯ್ಕೊಂಡಿದ್ದಾರೆ, ಲೈನಪ್ ಹತ್ತು ಜನ ಇದ್ದಾರೆ. ಯಾರಿಗೆ ಇಲ್ಲ ಇದಾರ ಇಲ್ವೋ 10 ಜನ ಇವ್ರು ಕಾಯ್ಕೊಂಡು, ಇವ್ರು ಬಾ ಅಂದರೆ ಅವ್ರು ಬಾ ಅಂದರೆ ಅವರು ರೆಡಿ ಇದ್ದಾರೆ ಅವರು. ಇಲ್ಲ 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 ಇಲ್ಲ, ಏನಾಗುತ್ತೋ ಅದು ಮಾತಾಡಬೇಕು, ಆಗದಿರೋದು ನಾನು ಮಾತಾಡೋಕೆ ಹೋಗಲ್ಲ. ಏನಿದೆ ಅಷ್ಟೆ ದರ್ಶನ್ ಸರ್ ಹೇಳ್ತೀನಿ, ನಾನು ಹೇಳ್ತೀನಿ ಸ್ವಲ್ಪ ದಿವಸದಲ್ಲಿ ಹೇಳ್ತೀನಿ. ನಾವು ಯಾರು ಬಿಗ್ ಸ್ಟಾರ್ ಯಾರು ಇರಲ್ಲ, ಬೇಸಿಕ್ ಸ್ಮಾಲ್ ಸ್ಟಾರ್ಸ್ ಇಟ್ಕೊಂಡಿರ್ತೀವಿ. ಅದೊಂದು ಕಾನ್ಸೆಪ್ಟ್ ಇದೆ, ಕಾನ್ಸೆಪ್ಟ್ ನೆಕ್ಸ್ಟ್ ಅತಿ ಶೀಘ್ರ ರಿಲೀವ್ ಮಾಡ್ತೀನಿ. ಹೌದು ಹೌದು, 100% ಹೊಸಬ್ರಿಗೆ, ಹೊಸಬ್ರಿಗೆ ಯಾರು ಸ್ಟಾರ್ ಹತ್ರ ಹೋಗಿಲ್ಲ, ಹೊಸಬ್ರ ಹತ್ರ ಮಾಡಿಸೋದು. ಇನ್ನೊಂದು, ನೀವುಗಳು ಬಂದಿದ್ದೀರಾ ಇಷ್ಟು ದೂರ ಮಧ್ಯಾಹ್ನದಿಂದ ಕಾಯ್ಕೊಂಡು, ಪಾಪ ನಮ್ಮ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ. ಈಗ ಆರಾಮಾಗಿ ರಿಲ್ಯಾಕ್ಸ್ ಆಗಿ ನಿಮ್ಗೇನಿದೆಯೋ ನಮ್ಮ ರೆಡಿ ಮಾಡಿ ಕೊಡ್ತೀನಿ ಅಷ್ಟೇ. ಏನಾದರೂ ಆಗಲಿ ಫುಡ್ ಆಯ್ತು ಆಯ್ತು ಆಯ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ಕಮಿಂಗ್.